ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಾಮ್ರಾಟ್ ವಾಹಿನಿಯ ವಿಶೇಷವಾದಂತಹ ಕಾರ್ಯಕ್ರಮ ಜ್ಯೋತಿರ್ಮಾರ್ಗಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ನಮ್ಮೊಟ್ಟಿಗೆ ಯಾರಿದ್ದಾರೆ? ಖಂಡಿತವಾಗ್ಲೂ ಖ್ಯಾತ ಜ್ಯೋತಿಷಿಗಳಾದಂತಹ ಲಲಿತಾ ನಾರಾಯಣ ಸ್ವಾಮಿ ಅವರು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಈ ದಿನ ನಾವು ರತ್ನಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಅಂತ. ಅಮ್ಮ, ನಮಗೆ ಯಾವ ರೀತಿಯ ಮಾಹಿತಿಯನ್ನು ನೀಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಅಮ್ಮ, ಎಲ್ಲ ರೀತಿಯ ರತ್ನಗಳನ್ನು ಎಲ್ಲರೂ ಕೂಡ ಧರಿಸಬಹುದ? ಅದಕ್ಕೆ ಯಾವುದೇ ರೀತಿಯಾದಂಥ ನಿಯಮಗಳೇನಾದರೂ ಇದೆಯಾ? ಖಂಡಿತವಾಗಿಯೂ ಎಲ್ಲ ರೀತಿಯ ರತ್ನಗಳನ್ನು ಎಲ್ಲರೂ ಧರಿಸುವ ಹಾಗಿಲ್ಲ. ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ನಿಯಮಗಳಿವೆ. ನಾನು ಕೆಲವೊಮ್ಮೆ ಎಲ್ಲರೂ ನವರತ್ನಗಳ ಉಂಗುರಗಳನ್ನು ಹಾಕಿಕೊಂಡಿರತಕ್ಕಂತಹದ್ದು ನೋಡಿದ್ದೀನಿ. ಹಾಗೆ ಅನೇಕ ಜನರು ನವರತ್ನಗಳ ಉಂಗುರಗಳನ್ನು ಹಾಕ್ಕೊಳ್ತಾರೆ. ಈ ನವರತ್ನಗಳನ್ನು ಸಹ ಯಾವ ರೀತಿಯಾಗಿ ಜೋಡಿಸಬೇಕು ಅನ್ನತಕ್ಕಂತಹದ್ದು ಇಲ್ಲೇ ಒಂದು ಪ್ರಶ್ನೆ ಮಾಡುತ್ತೆ. ಅಲ್ಲಿಗೆ ಎಲ್ಲರೂ ನವರತ್ನಗಳನ್ನು ಧರಿಸಬಹುದಾದರೆ ಇಂತಹವರೇ ಇಂತಹದ್ದನ್ನು ಧರಿಸಬೇಕು ಎನ್ನತಕ್ಕಂತಹ ಅವಶ್ಯಕತೆ ಇದೆಯಾ? ಖಂಡಿತವಾಗಿಯೂ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾರಿಗೂ ನರರೋಗದ ಸಮಸ್ಯೆ ಇರುತ್ತೆ, ನೆನಪಿನ ಶಕ್ತಿಯ ಸಮಸ್ಯೆ ಇರುತ್ತೆ, ಹಾಗೆ ಯಾವುದೋ ಒಂದು ವಿಧದ ಜ್ಞಾಪಕ ಶಕ್ತಿಯ ಸಮಸ್ಯೆ ಇರುತ್ತೆ, ಅಂತಹವರು ಮರಕತ ಅಂದರೆ ಎಮರಾಲ್ಡ್ ಇದನ್ನು ಧರಿಸಿದಾಗ, ಅದು ಬೆಳ್ಳಿಯ ಲೋಹದಲ್ಲಿ ಧರಿಸಿದಾಗ ಇದು ಅತ್ಯಂತ ಒಳ್ಳೆಯದು. ಹೀಗೆ ಪ್ರತಿಯೊಂದು ರತ್ನಕ್ಕೂ ತನ್ನದೇ ಆದಂತಹದ್ದಿದೆ. ಇಂದಿನ ದಿವಸ ನಾವು ಮುಖ್ಯವಾಗಿ ರವಿಯ ರತ್ನದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ರವಿಗೆ ಮಾಣಿಕ್ಯ, ಚಂದ್ರನಿಗೆ ಪರ್ಲ್ ಅಥವಾ ಮುತ್ತು, ಕುಜನಿಗೆ ಕೋರಲ್ ಅಥವಾ ಹವಳ, ಬುಧನಿಗೆ ಮರಕತ ಅಥವಾ ಎಮರಾಲ್ಡ್, ಕುಜನಿಗೆ ಪುಕ್ರಾಜ್ ಅಥವಾ ಪುಷ್ಯರಾಗ ಅಥವಾ ಎಲ್ಲೋ ಸಫೈರ್, ಶುಕ್ರನಿಗೆ ಡೈಮಂಡ್ ಅಥವಾ ವಜ್ರ, ಹಾಗೆ ಶನಿಗೆ ಎಲ್ಲೋ ಸಫೈರ್ ಅಥವಾ ನೀಲಮಣಿ, ರಾಹುಗೆ ಗೋಮೇಧಿಕ, ಕೇತುವಿಗೆ ವೈಢೂರ್ಯ, ಹೀಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ರತ್ನವಿದೆ. ಈ ರತ್ನವನ್ನು ಪರಿಸ್ಥಿತಿಯನ್ನು ಅನುಸರಿಸಿ ಆಧರಿಸಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು. ತುಂಬ ಕೋಪವಿರತಕ್ಕಂತಹ ಮನುಷ್ಯ ಹವಳವನ್ನು ಧರಿಸಿದ್ದೇ ಆದರೆ ಮತ್ತಷ್ಟು ಕೋಪಿಷ್ಠನಾಗ್ತಾನೆ. ಅವನ ಜಾತಕದಲ್ಲಿ ಕುಜ ಚೆನ್ನಾಗಿರಬಹುದು, ಎಲ್ಲವೂ ಇರಬಹುದು. ಜಾತಕವನ್ನು ಪರಿಶೀಲಿಸಿ ಇಂತಹವರು ಇಂತಹದೇ ರತ್ನವನ್ನು ಹಾಕಿಕೊಳ್ಳಬೇಕು ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯವಾದದ್ದು. ಸಾಮಾನ್ಯವಾಗಿ ರವಿಯ ರತ್ನ ಮಾಣಿಕ್ಯ. ಈ ಮಾಣಿಕ್ಯದಿಂದ ನಮಗೆ ಸಿಗತಕ್ಕಂತಹದ್ದೇನು ಅಂತಂದರೆ, ಯಾರಿಗಾದರೂ ರವಿ ಕಣ್ಣಿಗೆ ಅತ್ಯಂತ ಕಾರಕ ಅಂತ ಹೇಳಿದ್ದೀನಿ. ಯಾರಿಗಾದರೂ ಕಣ್ಣಿನ ಸಮಸ್ಯೆಗಳಿದ್ದರೆ ಈ ಮಾಣಿಕ್ಯವನ್ನು ರಾತ್ರಿ ನೀರಲ್ಲಿ ನೆನೆ ಹಾಕಬೇಡಿ. ಯಾವ ಲೋಹದಲ್ಲಿ ನೆನೆ ಹಾಕಬೇಕು ಅನ್ನತಕ್ಕಂತಹದ್ದು ಸಹ ಅತ್ಯಂತ ಮುಖ್ಯ. ಬೆಳ್ಳಿಯಲ್ಲಾಗಲಿ ತಾಮ್ರದಲ್ಲಾಗಲಿ ಇದನ್ನು ನೆನೆ ಹಾಕಿದರೆ ಅತ್ಯಂತ ಒಳ್ಳೆಯದು. ಹಾಕಿಬಿಟ್ಟು ಬೆಳಗಾಗೆದ್ದು ಒಂದು ಸ್ವಚ್ಛವಾದಂತಹ ಮಲ್ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಶೋಧಿಸಿ ಕಣ್ಣಿಗೆ ಒಂದೊಂದು ಹನಿಯನ್ನು ಹಾಕಿಕೊಂಡಿದ್ದೇ ಆದರೆ ಕಣ್ಣಿನ ತೊಂದರೆಗಳು ನಿವಾರಣೆ. ಕ್ಯಾಟ್ರಾಕ್ಟ್ ಕಣ್ಣಿನ ಪೊರೆಗೆ ಅತ್ಯಂತ ಹೇಳಿಸಿದಂತಹ ಒಂದು ರತ್ನ ಅಂತ ಹೇಳ್ಬೋದು. ಹಾಗೆ ಹೊಟ್ಟೆ ನೋವಿನಿಂದ ನರಳತಾ ಇರತಕ್ಕಂತಹವರು ಸಹ ಇದರ ನೀರನ್ನು ಒಂದು ಸ್ಪೂನ್ ನೀರನ್ನು ಕುಡಿದಿದ್ದೇ ಆದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದು. ಇನ್ನು ರವಿ ಅಂತಂದರೆ ಸಿಂಹರಾಶಿಯ ಗ್ರಹ ರವಿ. ಸಿಂಹರಾಶಿಯವರು ಈ ಮಾಣಿಕ್ಯವನ್ನು ಧರಿಸಬಹುದು. ಅಂದರೆ ರವಿ ಯಾವ ರಾಶಿಯಲ್ಲಿ ಪ್ರಾಧಾನ್ಯನಾಗಿರುತ್ತಾನೋ ಅಂತಹವರು ಈ ಮಾಣಿಕ್ಯವನ್ನು ಧರಿಸಬಹುದು. ಇಲ್ಲೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ, ಒಂದು ವೇಳೆ ರವಿ ನೀಚನಾಗಿಯೋ, ರವಿ ಶತ್ರು ಕ್ಷೇತ್ರದಲ್ಲಿಯೋ, ರವಿಯು ದುಸ್ಥಾನದಲ್ಲಿಯೋ ಇದ್ದದ್ದೇ ಆದ ಪಕ್ಷದಲ್ಲಿ ಆಗ ಮಾಣಿಕ್ಯವನ್ನು ಧರಿಸುವ ಹಾಗಿಲ್ಲ. ಮೊದಲೇ ಅವನು ಶತ್ರುವಿನ ಕ್ಷೇತ್ರದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ, ತೆಗೆದುಕೊಂಡರೆ ಮತ್ತಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಜಾತಕವನ್ನು ನೋಡಿ, ಜಾತಕವನ್ನು ಪರಿಶೀಲಿಸಿ ಈ ರತ್ನಗಳನ್ನು ಧರಿಸತಕ್ಕಂತಹದ್ದು ಅತ್ಯಂತ ಮುಖ್ಯವಾದಂತಹದ್ದು. ಯಾರಿಗಾದರೂ ಅತ್ಯಂತ ಉಷ್ಣದ ಶರೀರದವರಾಗಿದ್ದರೆ ಅಂತಹವರು ಈ ಮಾಣಿಕ್ಯವನ್ನು ಭಸ್ಮವನ್ನಾಗಿ ಮಾಡಿಕೊಂಡು ಏನು ತೊಂದರೆ ಇಲ್ಲ. ಇದನ್ನು ಜೇನುತುಪ್ಪದಲ್ಲಿ ತುಂಬ ತೆಗೆದುಕೊಳ್ಳಬಾರ್ದು. ಒಂದು ಸೂಜಿ ಮನೆಯಷ್ಟು ಅದ್ದಿ ಅದನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಂಡರೆ ಉಷ್ಣಕ್ಕೆ ಸಂಬಂಧಪಟ್ಟಂತಹ ಉಷ್ಣಾಂಶವಾದ ರೋಗಗಳು ನಿವಾರಣೆಯಾಗುತ್ತೆ.
ಹಾಗೆ ಯಾರಿಗಾದರೂ ಪಿತ್ರಾರ್ಜಿತವಾದಂತಹ ಆಸ್ತಿ ಬರಬೇಕಾದರೆ, ಆಸ್ತಿಯಲ್ಲಿ ಪಾಲಾಗಬೇಕಾದರೆ, ಅಣ್ಣ ತಮ್ಮಂದಿರಲ್ಲಿ ಜಗಳಗಳಿದ್ದರೆ, ಅಂತಹವರು ಈ ಮಾಣಿಕ್ಯವನ್ನು ಧರಿಸಿದ್ದಾದರೆ ಈ ಸಮಸ್ಯೆಗಳಿಗೆ ಒಂದು ರೀತಿಯ ಪರಿಹಾರ ಸಿಗುತ್ತೆ. ಆದರೆ ಎಚ್ಚರಿಕೆ ವೀಕ್ಷಕರೇ, ರತ್ನಗಳನ್ನು ಧರಿಸುವಾಗ ಜಾತಕವನ್ನು ನೋಡದೆ, ಜಾತಕವನ್ನು ತೋರಿಸದೆ ಖಂಡಿತವಾಗಿಯೂ ಯಾವ ರತ್ನವನ್ನು ಧರಿಸೋದಕ್ಕೆ ಹೋಗಬೇಡಿ. ಇದು ಅತ್ಯಂತ ಎಚ್ಚರಿಕೆಯಿಂದ ಗಮನದಲ್ಲಿಟ್ಟುಕೊಂಡು ರತ್ನಗಳ ಬಳಕೆಯಾಗಬೇಕಾಗಿದೆ. ಕೆಲವರು ಯಾವ್ಯಾವುದೋ ಹೇಳಿಬಿಡ್ತಾರೆ, ಖಂಡಿತವಾಗ್ಲೂ ಹಾಗೆ ಮಾಡಬೇಡಿ, ಕೆಲವರು ನಾನು ಕುಬೇರ ಆಗಿಬಿಡ್ತೀನಿ ವಜ್ರ ಇಟ್ಕೋಬೋದಾ ಅಂತಾರೆ, ಅವೆಲ್ಲ ಬರೀ ಸುಳ್ಳು. ಏನಕ್ಕೂ ಸಿಕ್ಕಾಕ್ಕೊಂಡೋಗಿ ಮತ್ತಷ್ಟು ತೊಂದರೆಗೆ ಒಳಗಾಗಬೇಡಿ. ಸೊ ರತ್ನಕ್ಕೆ ಜಾತಕ ಅತ್ಯಂತ ಮುಖ್ಯವಾದದ್ದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಹೇಗೆ ನಿಮ್ಮ ಜಾತಕದ ಅನುಸಾರವಾಗಿ ರತ್ನಗಳನ್ನು ನೀವು ಧರಿಸಬೇಕು, ಹಾಗೆ ಎಲ್ಲರೂ ಸಹ ನನಗೆ ಇಷ್ಟ ಬಂದಂತಹ ರತ್ನಗಳನ್ನು ಧರಿಸ್ಬಿಡ್ತೀನಿ ಅನ್ನುವಂತಹ ಮನೋಭಾವ ಇದ್ದರೆ ಖಂಡಿತವಾಗ್ಲೂ ಅದು ತಪ್ಪು ಅನ್ನುವಂತಹ ಮಾಹಿತಿಯನ್ನು ನಮಗೆ ಲಲಿತಾ ನಾರಾಯಣ ಸ್ವಾಮಿಯವರು ತಿಳಿಸ್ಕೊಟ್ಟಿದ್ದಾರೆ. ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ಹೆಚ್ಚಿನ ಮಾಹಿತಿ ಬೇಕು, ರತ್ನಗಳಲ್ಲಿ ಯಾವುದನ್ನು ನೀವು ಧರಿಸಬೇಕು, ಹಾಗೆ ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ನೀವು ಯಾವುದೋ ರತ್ನಗಳನ್ನು ಧರಿಸುವಂತಿಲ್ಲ ಅನ್ನುವಂತಹ ಅಂಶಗಳನ್ನು ಅವ್ರು ಹೇಳಿದ್ದಾರೆ. ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಕಾರ್ಯಕ್ರಮದ ಕೊನೆಯಲ್ಲಿ ಹಾಗೂ ಕಾರ್ಯಕ್ರಮದಲ್ಲಿ ಮಧ್ಯ ನಾವು ತೆರೆ ಮೇಲೆ ತೋರಿಸ್ತಾ ಇರುವಂತಹ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಅವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಷಯ, ಮತ್ತಷ್ಟು ಮಾಹಿತಿ ನಿಮಗಾಗಿ ಕಾಯ್ತಾ ಇರುತ್ತೆ. ನೋಡ್ತಾ ಇರಿ ನಮ್ಮ ಸಾಮ್ರಾಟ್ ಟಿವಿ ಯೂಟ್ಯೂಬ್ ಚಾನಲನ್ನು. ನಮಸ್ಕಾರ.